ದೇಶ ವಿದೇಶಗಳಿಗೆ ಆಹ್ವಾನ ಪತ್ರಿಕೆಗಳನ್ನು ಕೊಟ್ಟು ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಬರುತ್ತೇವೆ ಎಂದು ಹೋದ ನನ್ನ ಸಹೋದರರು ಬಾರದಿರುವ ಚಿಂತೆ ನನ್ನನ್ನು ಬಾಧಿಸುತ್ತಿದೆ. ಪ್ರಿಯೇ, ನಿನ್ನ ಚಿಂತೆಗೆ ಕಾರಣವೇನು? ಹಾರ್ಯ ಪುತ್ರ, ಈ ಪಾಂಡವರ ಪತ್ನಿಗೆ ಚಿಂತೆಯಲ್ಲಿರುವುದು ನಾನು ಯಾವುದೇ ಕಾರಣಕ್ಕೂ ಚಿಂತಿಸುತ್ತಿಲ್ಲ ಸ್ವಾಮಿ. ಅದು ಅಲ್ಲದೆ ನಮ್ಮ ಮಾವನಿಗೆ ಸ್ವರ್ಗವು ಪ್ರಾಪ್ತಿಯಾಗುತ್ತದೆ, ಅದು ಹೇಗೆ ನಾನು ಚಿಂತಿಸಿನಿ? ಆ ದುಷ್ಟನ ನಿಗ್ರಹವೂ ಆಗುವುದು. ನಿಮ್ಮ ಚಿಂತೆಯನ್ನು ಬಿಟ್ಟು ನಿಮ್ಮ ಸಹೋದರರು ಇತ್ತಲೇ ಬರುತ್ತಿರುವರು, ಅವರನ್ನು ಒಮ್ಮೆ ನೋಡುವರಾಗಿ ಸ್ವಾಮಿ. ಅಣ್ಣ, ನಮಸ್ಕರಿಸಬೇಕು. ಸಹೋದರರೇ, ನಿಮಗೆ ಶುಭವಾಗಲಿ, ಬನ್ನಿ ಕುಳಿತುಕೊಳ್ಳಿ. ಈಗ ಹೇಳಿ ನಿಮ್ಮ ನಿಮ್ಮ ಪ್ರವಾಸದಲ್ಲಿ ನಡೆದ ವಿಚಾರಗಳನ್ನು. ಅಣ್ಣ, ನನ್ನ ಪ್ರಯಾಣ ಸುಖಕರವಾಯಿತು. ಲಂಕಾ ಪಟ್ಟಣದಲ್ಲಿ ವಿಭೀಷಣನು ನಮ್ಮ ಆಹ್ವಾನ ಪತ್ರಿಕೆ ಸ್ವೀಕರಿಸಿ ಬಹಳವಾಗಿ ಗೌರವಿಸಿದರು. ಶ್ರೀಕೃಷ್ಣ ಪರಮಾತ್ಮನ ಪರಮಭಕ್ತರಾದ ನಿಮ್ಮ ಕಾರ್ಯ ಜಯವಾಗಲಿ ಎಂದರು. ರಾಜರುಗಳು ನಮ್ಮನ್ನು ಬಹಳವಾಗಿ ಗೌರವಿಸಿ ನಮ್ಮ ಪತ್ರಿಕೆಗಳನ್ನು ಸ್ವೀಕರಿಸಿದರು. ಅಣ್ಣ, ನನ್ನ ಸಂಚಾರದಲ್ಲಿ ಪಡೆದನು, ಎಲ್ಲರೂ ಗೌರವಿಸಿದರು. ಆದರೆ ಶಿಶುಪಾಲ ದತ್ತವಕ್ರರ ಹಣವು ಕಡಿಮೆಯಾಗುತ್ತಿಲ್ಲ. ನಮ್ಮ ರಾಜಸೂಯ ಯಾಗಕ್ಕೆ ಅನೇಕ ಸಮಸ್ಯೆಗಳು ತೊಂದರೆಗಳಿವೆ. ನಾನು ಧೈರ್ಯದಿಂದ ಎದುರಿಸಿ ನಮ್ಮ ಕಾರ್ಯ ನೆರವೇರಿಸಬೇಕು. ಅಣ್ಣ, ಶಾಂತ ಅದ್ಭುತ ಬಲಶಾಲಿಯಾದ ಮುಗಿಸಿದ ಮೇಲೆ ಇಂದು ಆ ಕುನ್ನಿ ಶಿಶುಪಾಲಕ ಎಷ್ಟರವರು ವಂಶನಾಥಕ್ಕೋಸ್ಕರ ಈ ರಾಜಕೀಯ ಪಿತೃವಾಕ್ಯವನ್ನು ಪೂರೈಸುವುದೇ ನಮ್ಮ ಗುರಿ. ಅಣ್ಣ, ಬಿಡು ನಿನ್ನ ಜೊತೆಯ, ಮುಂದೆ ನಡೆಯಬೇಕಾದ ಕಾರ್ಯವೇನು? ಸಹೋದರರೇ, ನಿಮ್ಮಗಳನ್ನು ಅನುಜರಾಗಿ ಪಡೆದಿರುವ ನನ್ನ ಭಾಗ್ಯಕ್ಕೆ ಹೆಣೆಯೇ ಇಲ್ಲ. ನನಗೆ ಬಹಳ ಸಂತೋಷವಾಯಿತು. ದ್ರೌಪದಿ, ಇನ್ನು ಮುಂದೆ ನಡೆಸಬೇಕಾದ ಕಾರ್ಯಗಳಿಗೆ ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿಗೆ ಬಂದು ಸಲಹೆ ನೀಡಬೇಕಾದ ಕಾರ್ಯವೊಂದುಳಿದಿರುವುದು. ಅಲ್ಲಿ ನೋಡಿ, ನಗು ನಗುತ್ತ ನಮ್ಮನ ಆದ ಶ್ರೀಕೃಷ್ಣ ಪರಮಾತ್ಮ.
ಅಣ್ಣ ಈ ತಂಗಿಯ ಪ್ರಣಾಮವನ್ನು ಆಲಯಿಸೋಣ. ತಂಗಿ ನಿನಗೂ ಮಂಗಳವಾಗಲಿ. ಬಹಳ ಸಂತೋಷ, ಕಾಲ ವಿಳಂಬವಾಯಿತು. ತ್ವರಿತವಾಗಿ ನಿಮ್ಮ ರಾಜಸುಯಾಗವು ನಡೆಸಬೇಕಾದರೆ ಪುರುಷಾಮೃಗವನ್ನು ಕರೆತಂದು ಯಾಗ ಕುಂಡಲದ ಮುಂಭಾಗದಲ್ಲಿ ಕೂರಿಸಿ ಪೂಜೆ ಕೈಗೊಂಡರೆ ಯಾವ ವಿಘ್ನಗಳು ಬರುವುದಿಲ್ಲ. ಬಹಳ ಶ್ರೇಷ್ಠವಾದದ್ದು ಆ ಪುರುಷಾಮೃಗ. ಪರಮಾತ್ಮ ಧರ್ಮನಂದನ, ಆಶ್ಚರ್ಯವಾದ ಸಂಗತಿಯನ್ನೇ ಪ್ರಸ್ತಾಪಿಸಿದಿವ್ರಿ. ಪುರುಷಾಮೃಗವನ್ನು ಕರೆತಂದು ಈ ಕಾರ್ಯವನ್ನು ನಡೆಸಲು ನಮ್ಮಿಂದ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ ಪರಮಾತ್ಮ, ಖಂಡಿತ ಸಾಧ್ಯವಿಲ್ಲ. ಧರ್ಮನಂದನ, ಅದೇಕೆ ಸಾಧ್ಯವಿಲ್ಲ? ನಾನಿರುವ ತನಕ ಸಾಧ್ಯವಿಲ್ಲ ಎಂಬ ಮಾತುಗಳು ನಿಮ್ಮ ಬಾಯಿಂದ ಬರಬಾರದು. ಕೇಳಿ ಧರ್ಮನಂದನ. ಪರಮಾತ್ಮ, ಬಿಟ್ಟರೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಕೇಳು, ಹಿಮತ್ ಪರ್ವತದ ಮೇಲ್ಭಾಗದಲ್ಲಿ ಮಾನಸ ಸರೋವರ ಇರುವುದು. ಅಲ್ಲಿ ಶಿವಭಕ್ತ ಗ್ರೇಸರನಾದ ಪುರುಷಾಮೃಗವು ಶಿವಾರ್ಚನೆ ಮಾಡುತ್ತಾ ಕುಳಿತಿರುವನನ್ನು ಆತನು ನಿನ್ನನ್ನು ಬಹಳ ಉಪಾಯದಿಂದ ಕರೆತರಬೇಕು. ಅಷ್ಟೇ ತಾನೇ, ನಾನೀಗಲೇ ಹೋಗಿ ಆ ಪಕ್ಷಿಯನ್ನು ಹಿಡಿದು ತರುತ್ತೇನೆ. ಅದು ಎಷ್ಟರ ಕೆಲಸ? ಆ ಶಾಂತಿ ಶಾಂತಿ ವಿಮಸೇನ, ಉಪಾಯದಿಂದ ಕರೆತರಬೇಕು. ಆತುರ ಪಟ್ಟರೆ ಪ್ರಯೋಜನವಿಲ್ಲ. ನಿನಗೆ ಏನಾದರೂ ಸಂಭವಿಸಿದರೆ ನನ್ನನ್ನು ಸ್ಮರಿಸು. ಅನುಸರಿಸಿಕೊಂಡು ಹೋಗಿ ಬರ್ತೇನೆ. ನನ್ನನ್ನು ಆಶೀರ್ವಾದಿಸುವ ಧೈರ್ಯವಾಗಿ ಹೋಗಿ ಬಾ ದೇವಸೇನ. ಅಣ್ಣ ಆಶೀರ್ವಾದಿಸು, ನಾನು ಜಯಶಾಲಿಯಾಗಿ ಬರಲೆಂದು. ಭೀಮಸೇನ, ಶ್ರೀ ಕೃಷ್ಣ ಪರಮಾತ್ಮನ ದಯದಿಂದ ಪುರುಷಾಮೃಗವನ್ನು ಕರೆದುಕೊಂಡು ಜಯಶಾಲಿಯಾಗಿ ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಆಗಬಹುದು. ಆಹಾ, ಭಯಂಕರವಾದ ಈ ಅರಣ್ಯ, ಅಬ್ಬಬ್ಬಾ, ಹಿಮಾಲಯ ಪರ್ವತ, ಮಾನಸ ಸರೋವರ. ನಾನು ಸೇರಬೇಕಾದ್ರೆ ಇನ್ನು ಎಷ್ಟು ದೂರ ಪ್ರಯಾಣ ಮಾಡಬೇಕು? ನಾ ಬೇರೆ ತಿಳಿಯನು.
ದ್ವಾಪರಾಯಕ್ಕೆ ಬಂದಿರುವನು ಸ್ವಾಮಿ, ಈ ನಿರ್ಜನವಾದ ಪ್ರದೇಶಕ್ಕೆ ಬಂದಿರುವನು ಸ್ವಾಮಿ, ಜೈ ಜೈ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ದಶರಥನು ದರದೋ ಎನಿಸಿದ ಶ್ರೀಯರೇ ದಶರಥನು ದರದೋ ಎನಿಸಿದ ಶ್ರೀಯರೇ ಲೋಕವ ಬೆಳ್ಳನುವ ರಾಮ ಹರೇ ಹರೇ ಲೋಕವ ಬೆಳ್ಳನುವ ರಾಮ ಹರೇ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ
ಹರೆ ಜೈ ಜೈ ಸೀತ ಹರೆ ಆಲಯ ಶಾಪವ ವಿಮೋಚನೆ ಗೈಂದು ಆಲಯ ಶಾಪವ ವಿಮೋಚನೆ ಗೈಂದು ಮಿಥಿಲೆಗೆ ಸಾಗಿದ ರಾಮ ಹರೆ ಹರೆ ಜೈ ಜೈ ರಾಮ ಹರೆ ಜೈ ಜೈ ಸೀತ ಹರೆ ಜೈ ಜೈ ರಾಮ ಹರೆ ಜೈ ಜೈ ಸೀತ ಹರೆ ಸ್ವಯಂವರ ಸಭೆಯೊಳು ಹರತನವ ಮುರಿದು ಸ್ವಯಂವರ ಸಭೆಯೊಳು ಹರತನವ ಮುರಿದು ಸೀತೆಯ ನೊಲಿಸಿದ ರಾಮ ಹರೇ ಹರೆ ಸೀತೆಯ ನೊಲಿಸಿದ ರಾಮ ಹರೇ ಹರೆ ಜೈ ಜೈ ರಾಮ ಹರೆ ಜೈ ಜೈ ಸೀತ ಹರೆ ಜೈ ಜೈ ರಾಮ ಹರೆ ಜೈ ಜೈ ಯಾವುದೋ ದೊಡ್ಡ ಭೂತನೇ ಇರಬೇಕು. ನಾನು ರಾಮಧ್ಯಾನವನ್ನು
ಬರುತ್ತೇನೆ, ಆಗ ಅದರ ರೂಪು ಗೋಚರವಾಗುವುದು. ಧರಣಿ ಎಂಬರ ದಿನಕರ ಚಂದಿರ ನಿನ್ನಯ ರೂಪವ ತೋರಿ ಸಾಗರದಲ್ಲಿಗಳು ಸಾವಿರ ದೊಡನೆ ನಿನ್ನಯ ನಾಮವಾಡಿ ಸಾಗರದಲ್ಲೆಗಳು ಸಾವಿರ ದೊಡನೆ ನಿನ್ನಯ ನಾಮವಾಡಿ ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ ಮಹಾಸಾಧನ ಮುಕ್ತಿಗೆ ನಿನ್ನ ನಾಮ ಮಹಾಸಾಧನ ಮುಕ್ತಿಗೆ ನಿನ್ನ ನಾಮ ಜಯ ಜಯ ರಾಮ ಮುದಿಕೋತಿ ರಾಮಸ್ಮರಣೆ ಮಾಡುತ್ತದೆ, ಇರಲಿ ಇನ್ನು ಸಮೀಪಕ್ಕೆ ಹೋಗಿ ನೋಡುತ್ತೇನೆ. ದಾತ ನೀನಿರುವಂತ ಪಾವನಮಯ ವಿಭೂರಿ ಮಾನುಕುಲೇಶ ಮಾನವ ವೇಷ ವಾನರ ಕುಲದ ಸ್ವಾಮಿ ದೀನರ ದಾತ ಪಾವನಮಯ ವಿಭೂರಿ ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ ಸಾಧನ ಮುಕ್ತಿಗೆ ನಿನ್ನ ಜಯ ಜಯ ರಾಮ ಜಯ ಜಯ ರಾಮ ಹನುಮನ ಪ್ರಾಣ ಪ್ರಭು ದಿನ ಪುಲ ವಯಸ್ಸಾಗಿದೆ, ಬಾಲ ಬೇರೆ ದಾರಿಗೆ ಅಡ್ಡಲಾಗಿ ಬಿಟ್ಟಿದೆ. ಏ ಹೇ ಕೋತಿ, ಎಳೆದುಕೊ ನಿನ್ನ ಬಾಲವನ್ನು, ನಾನು ಮುಂದಕ್ಕೆ ಹೋಗಬೇಕು. ಅಯ್ಯ, ನಿನ್ನನ್ನು ನೋಡಿದರೆ ಬಲು ಬಲಶಾಲಿ ಎಂದು ತೋರುತ್ತದೆ. ನಾನಾದರೂ ಶಕ್ತಿ ಕುಂದಿತನಾಗಿ ಇಲ್ಲಿಯೇ ಕುಳಿತು ಬಿಟ್ಟಿದ್ದೇನೆ.
ನನಗೆ ಚಲಿಸಲು ಶಕ್ತಿ ಇಲ್ಲ. ಅದಕ್ಕೆ ಹಾಗೆಂದನು, ಕೋಪಿಸಬೇಡ, ನೀನೇ ಬಾಲವನ್ನು ಎತ್ತಿ ಆ ಕಡೆ ಇಟ್ಟು ಮುಂದಕ್ಕೆ ಹೋಗಿಬಿಡಯ್ಯ. ಏನು ಕೋಪಿಸ ಬಾಲು, ನಾನು ಮುಟ್ಟುವುದೇ ಈ ನನ್ನ ಕಡೆಯಿಂದ ತಳ್ಳುತ್ತೇನೆ ನೋಡುತ್ತಿರು. ಎಪ್ಪತ್ತೇಳು ಮಣ ಬಾಲ ನಿನ್ನ ಬಾಲದ ಮೇಲೆ ಇಟ್ಟರೆ ಅಜ್ಜಗುಜ್ಜಾಗಿ ಹೋಗುತ್ತದೆ. ಪಾಪ ಗಿಡ ಮರದಲ್ಲಿ ಹಣ್ಣು ಹಂಪಲುಗಳನ್ನು ತಿಂದು ಹೊಟ್ಟೆ ಒರೆದುಕೊಳ್ಳುವ ಮುದಿಕೋತಿ. ಸೇಳುಕೋ ನಿನ್ನ ಬಾಲವನು, ನಾನು ಮುಂದಕ್ಕೆ ಹೋಗಬೇಕು. ಅಯ್ಯ, ನಿನ್ನನ್ನು ನೋಡಿದರೆ ಬಲು ಬಲಶಾಲಿ ಎಂದು ತೋರುತ್ತದೆ. ನಾನಾದರೂ ಮುಪ್ಪಿನಿಂದ ಶಕ್ತಿ ಕುಂದಿತನಾಗಿ ಇಲ್ಲಿಯೇ ಕುಳಿತು ಬಿಟ್ಟಿದ್ದೇನೆ. ನನಗೆ ಚಲಿಸಲು ಶಕ್ತಿ ಇಲ್ಲ. ಅದಕ್ಕೆ ಹಾಗೆಂದೇನು, ಕೋಪಿಸಬೇಡ, ನೀನೇ ಬಾಲವನ್ನು ಎತ್ತಿಟ್ಟು ಮುಂದಕ್ಕೆ ಹೋಗಿಬಿಡಯ್ಯ. ಇರಲಿ, ಈ ನನ್ನ ಕಿರುಬೆರಳಿನಿಂದ ಎತ್ತಿ ಬಿಸಾಡುತ್ತೇನೆ. ಅಯ್ಯೋ, ನನ್ನ ಪ್ರಾಣವೇ ನನ್ನ ಮೈಯೆಲ್ಲ ಸುತ್ತುತ್ತಿರುವುದಲ್ಲ. ಒಂದು ಮಾರು ಉದ್ದವಿಲ್ಲದ ಬಾಲ ಈಗ ಹತ್ತು ಮಾರು ಬೆಳೆದಿದೆಯಲ್ಲ. ಏಹೇ ಕೋತಿ, ಏಷ್ಟೇ ಮಾಡುತ್ತಿರುವೆಯ? ಅಯ್ಯೋ, ನನ್ನ ಪ್ರಾಣವೇ ಹೋಗುವಂತಾಗಿದೆಯಲ್ಲ. ಕೃಷ್ಣ ವಾಸುದೇವ ಬಾಲದಡೆಯಲ್ಲಿ ಸಿಕ್ಕಿಬಿದ್ದೇನಲ್ಲ. ಅಯ್ಯ ವಾನರ ವೀರ, ಏನಯ್ಯ ನಿನ್ನ ಲೀಲೆ? ಅಯ್ಯ ವೀರ, ಎದರಬೇಡ, ಪಾಪ ನೋವಾಯಿತೆ, ಮೇಲೇಳು. ಕಾಡು ಕಪಿ ಎಂದು ಉದಾಸೀನ ಮಾಡಿದ್ದಕ್ಕೆ ತಕ್ಕ ಪ್ರಾಯಶ್ಚಿತವಾಯಿತು. ಬಲಶಾಲಿಯಾದ ನಾನು ಕೇವಲ ಕೋಟಿಯ ಬಾಲವನ್ನು ಎತ್ತಲಾಗದೆ ಪರಾಜಿತನಾದೆನೆಂದು ಲೋಕದಲ್ಲಿ ಅಪಕೀರ್ತಿ ಬರುವುದು. ಆದ್ದರಿಂದ ನಾನು ಬದುಕಿ ಫಲವೇನು? ಅಪಮಾನ, ಶುದ್ಧ ಅಪಮಾನ. ಅಯ್ಯ ನೀನು ಬಲಶಾಲಿ, ಪಂಚ ಪಾಂಡವರಲ್ಲಿ ಭೀಮಸೈನನು ನೀನು, ಶ್ರೀಕೃಷ್ಣ ಪರಮಾತ್ಮನ ಪರಮ ಭಕ್ತನಾದ ಧರ್ಮಾನಂದನು ಕ್ಷೇಮವೇ? ಆಶ್ಚರ್ಯವಾಗಿದೆಯಲ್ಲ, ಈ ವಾನರನ ಮಾತು ಕೇಳಿ ನನಗೆ ಪರಮಾಶ್ಚರ್ಯವಾಗಿದೆ. ಅಯ್ಯ ನೀನು ಯಾರು, ನಿನ್ನ ನಾಮಾಂಕಿತವೇನು? ದಯವಿಟ್ಟು ತಿಳಿಸಿದರೆ ನಾನು ಕೇಳಿ ಧನ್ಯನಾಗುವೆನು. ಭೀಮಸೇನ, ನಾನು ಶ್ರೀರಾಮಚಂದ್ರನ ಭಕ್ತ, ನೀವು ಶ್ರೀಕೃಷ್ಣ ಪರಮಾತ್ಮ, ತ್ರೇತ್ರಾಯಗದಲ್ಲಿ ಶ್ರೀಮದ್ ಆಂಜನೇಯನು. ಆಂಜನೇಯ ಸ್ವಾಮಿ, ನನ್ನ ಸರ್ವ ಅಪರಾಧವನ್ನು ಮನ್ನಿಸು. ನಾನು ನಿನ್ನನ್ನು ವಾನರನೆಂದು ಜರಿದೆ, ನನ್ನ ಅಪರಾಧವನ್ನು ಮನ್ನಿಸು. ನಿನ್ನಿಂದ ನಮ್ಮ ಕಾರ್ಯಕ್ಕೆ ಆಶೀರ್ವಾದ ಬೇಕು. ಭೀಮಸೇನ, ಶ್ರೀರಾಮಚಂದ್ರನ ಕರುಣೆಯಿಂದ ಎಲ್ಲವೂ ನನಗೆ ಪ್ರೇರಣೆಯಾಗಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕೆಂದು ಪಣತೊಟ್ಟು ನಿಂತಿರುವ ನಿಮ್ಮ ಕಾರ್ಯ ಜಯವಾಗಲಿ. ನೀನು ಹೊರಟಿರುವ ಕಾರ್ಯವು ಸಾಮಾನ್ಯದಲ್ಲ, ಅಲ್ಲದೆ ಪುರುಷಾಮೃಗನೂ ಸಾಮಾನ್ಯಲ್ಲ. ಅವನು ವಾಯು ವೇಗಕ್ಕಿಂತ ಅತಿಶಯವಾಗಿ ಹೋಗುವನು. ನೀನು ಅವನ ಜೊತೆಯಲ್ಲಿ ನಡೆಯಲೂ ಸಹ ಸಾಧ್ಯವಿಲ್ಲ. ಭೀಮಸೇನ, ಮಾರುತಿ, ಇನ್ನು ನಮ್ಮ ಗತಿಯೇನು? ನಾವು ಮಾಡಬೇಕೆಂದು ನಿರ್ಧರಿಸಿರುವ ಕಾರ್ಯ ಹೇಗೆ ಮಾಡುವುದು? ಭೀಮಸೇನ, ಭೀಮಸೇನ ಎದರಬೇಡ, ಎಲ್ಲಿ ಆ ಬಾಲವನ್ನು ಎತ್ತಿ ನನ್ನ ಕೈಯಲ್ಲಿ ಕೊಡು. ಮಾರುತಿ, ಈ ಬಾಲದ ಸವಾಸವೇ ಬೇಡ, ಮತ್ತೆ ಈ ಚಿರಂಜೀವಿಯಲ್ಲಿ ಅಪಹಾಸ್ಯವೇ? ಭೀಮಸೇನ, ಅಪವಾಸ್ಯವಲ್ಲ, ಈ ನನ್ನ ಬಾಲದಲ್ಲಿ ಮೂರು ಕೂದಲುಗಳನ್ನು ನಿನಗೆ ಕೊಡುತ್ತೇನೆ. ನೀನು ಮುಂದೆ ಹೋಗುವಾಗ ಪುರುಷಾಮೃಗನು ಹಾರಿ ಬಂದು ಬಿಡುವನು. ಆಗ ಮೂರು ಕೂದಲಲ್ಲಿ ಒಂದು ಕೂದಲನ್ನು ಭೂಮಿಯ ಮೇಲೆ ಹಾಕಿದರೆ ಸಹಸ್ರಾರು ಲಿಂಗಗಳು ಉತ್ಪತ್ತಿಯಾಗುವವು. ಶಿವಪೂಜಾ ದುರಂದೃತನಾದ ಪುರುಷಾಮೃಗನು ಪ್ರತಿಯೊಂದು ಲಿಂಗಕ್ಕೂ ಶಿವಾರ್ಚನೆ ಮಾಡದೆ ಮುಂದಕ್ಕೆ ಬರುವನಲ್ಲ. ಆಗ ನಾನು ಕೊಟ್ಟಂತಹ ಮೂರು ಕೂದಲುಗಳು ಮುಗಿದರೊಳಗಾಗಿ ನೀನು ಇಂದ್ರಪ್ರಸ್ಥವನ್ನು ಸೇರಬೇಕು, ಇಲ್ಲವಾದಲ್ಲಿ ನಿನಗೆ ಅಪಾಯ ತಪ್ಪಿದ್ದಲ್ಲ. ಮೃಗೇಂದ್ರ, ಪುರುಷಾಮೃಗವನ್ನು ಸಂಧಿಸುವ ಮಾರ್ಗ ಸೂಚನೆಯೇ ತಿಳಿಯದು. ಯಾವ ಮಾರ್ಗ, ಅಲ್ಲಿನ ವಿಶೇಷವೇನು? ಭೀಮಸೇನ, ಇದು ನೋಡು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ. ಇಲ್ಲಿಂದ ನೇರವಾಗಿ ದಕ್ಷಿಣ ಭಾಗದಲ್ಲಿ ಮಾನಸ ಸರೋವರವಿರುವುದು. ಅಲ್ಲಿ ದೊಡ್ಡ ಗುಹೆಯೂ ಇದೆ. ಅಲ್ಲಿ ಅಂತರ್ಮುಖದಲ್ಲಿ ಆರಾಧಿಸುವ ಪದ್ಧತಿ, ಅಂದರೆ
ಕಾಲುಗಳು ಮೇಲಕ್ಕೆ, ತಲೆಯು ಕೆಳಭಾಗಕ್ಕೆ ಇರುತ್ತದೆ. ಅವನದು ಪಕ್ಷಿ ರೂಪು. ಅವನಿಗೆ ಎರಡು ರೆಕ್ಕೆಗಳೂ ಸಹ ಇರುತ್ತವೆ. ತಿಳಿಯಿತೆ? ಸಮಯ ನೋಡಿ ಭಕ್ತಿ ಭಾವದಿಂದ ನೀನು ನಡೆದುಕೊಂಡರೆ ನಿನ್ನ ಕಾರ್ಯ ಜಯವಾಗುವುದು. ದೇವ ಆಂಜನೇಯ ಸ್ವಾಮಿ, ನೀನು ನಮ್ಮಣ್ಣ ಧರ್ಮಪುತ್ರನಿಗಿಂತಲೂ ಹಿರಿಯನು. ನಿನ್ನಿಂದ ಅನೇಕ ವಿಚಾರವನ್ನು ತಿಳಿದಂತಾಯಿತು. ಆದರೆ ನನ್ನದೊಂದು ವಿಜ್ಞಾಪನೆ. ಭೀಮಸೇನ, ಅದೇನದು ನಿನ್ನ ವಿಜ್ಞಾಪನೆ? ತಿಳಿಸುವಂತನಾಗು. ಶ್ರೀರಾಮಚಂದ್ರನ ಮಡದಿ ಸೀತಾಮತೆಗೆ ಅಶೋಕವನದಲ್ಲಿ ನಿನ್ನ ವಿಶ್ವರೂಪದ ಮಹಿಮೆಯನ್ನು ತೋರಿದೆ. ಆ ರೂಪವನ್ನು ನಾನೊಂದು ಸಾರಿ ನೋಡಬೇಕೆಂಬ ಅಭಿಲಾಷೆ. ಭೀಮಸೇನ, ಯುಗ ಯುಗ ಕಳೆದ ಹಾಗೆಲ್ಲ ನನ್ನ ಶಕ್ತಿಯು ಸಹ ಕುಂದುತ್ತಾ ಬರುತ್ತಿದೆ. ಆದರೂ ನೀನು ಆಸೆ ಪಡುತ್ತಿರುವೆ. ಧೈರ್ಯವಾಗಿ ನೋಡು. ಜೈ ಜೈ ರಘುವೀರ ಸಮರ್ಥ. ಧನ್ಯನಾದನು ದೇವ, ಧನ್ಯನಾದನು. ದೇವ ಅಂಜನಾ ಸಂಭಾವ, ನಾನು ಅಜ್ಞಾನಯನನು. ನಿನ್ನ ವಿಶ್ವರೂಪವನ್ನು ನೋಡಿದನು, ನನಗೆ ಪರಮಾನಂದವಾಯಿತು. ಸುಜ್ಞಾನ ದಯವಾಯಿತು. ಮತ್ತೆ ನಿನ್ನ ಪೂರ್ವ ರೂಪವನ್ನು ಧರಿಸು ತಂದೆ. ನಾನು ಧನ್ಯನಾಗುವೆನು ದೇವ, ಧನ್ಯನಾಗುವೆನು. ಭೀಮಸೇನ, ಸಂತೋಷವಾಯಿತೇ. ನಾನು ಶ್ರೀರಾಮಚಂದ್ರನ ಭಕ್ತ, ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರು. ನಿಮ್ಮ ಕಾರ್ಯ ಜಯವಾಗಲಿ. ಹೋಗಿ ಬಾ. ಜೈ ಜೈ ಆಂಜನೇಯ, ಜೈ ಜೈ ಮಾರುತಿ. ಭೀಮಸೇನನು ಸಾಮಾನ್ಯನಲ್ಲ. ಆತನ ಶಕ್ತಿಯನ್ನು ಪರೀಕ್ಷಿಸಿದನು ಅಷ್ಟೇ. ಶ್ರೀರಾಮಚಂದ್ರನ ಕರುಣೆಯಿಂದ ಯುಗ ಯುಗದಲ್ಲಿಯೂ ದುಷ್ಟರ ನಿಗ್ರಹ, ಶಿಷ್ಟರ ಪರಿಪಾಲನೆ ಮಾಡುವ ನಿನ್ನ ನಾಮಸ್ಮರಣೆ, ನಿನ್ನ ಭಜನೆ ಈ ಕಲಿಯುಗದಲ್ಲಿಯೂ ನಡೆಯಲಿ, ತಪ್ಪದೇ ನಡೆಯಲಿ. ಜೈ ಜೈ ರಘುವೀರ ಸಮರ್ಥ. ಧನ್ಯನಾದನೋ ರಾಮ, ಧನ್ಯನಾದನೋ ರಾಮ, ಧನ್ಯನಾದನೋ ರಘುವರನೆ ಬರಾರನೆ ನರಾರನೆ ಬರಾರನೆ ರಘುವರನೆ ಬವಾರನೆ ನರಾರನೆ ಪುರಾರನೆ ಧನ್ಯನಾದನೋ ರಾಮ, ಧನ್ಯನಾದನೋ ರಾಮ, ಧನ್ಯನಾದನೋ. ಯುಗ ಯುಗದಲ್ಲಿ ನಿನ್ನ ಗಾನ, ಕಲಿಯುಗದಲ್ಲಿ ನಿನ್ನ ಭಜನ. ಯುಗ ಯುಗದಲ್ಲಿ ನಿನ್ನ ಗಾನ, ಕಲಿಯುಗದ ನಿನ್ನ ಭಜನ. ಭಕ್ತರನ್ನು ರಕ್ಷಿಸೋ ಧನ್ಯನಾದನೋ ರಾಮ, ಧನ್ಯನಾದನೋ ರಾಮ, ಧನ್ಯನಾದನೋ ರಾಮ, ಧನ್ಯನಾದನೋ ರಾಮ, ಧನ್ಯನಾದನೋ. ಇದೇ ಅಲ್ಲವೇ ಮಾನಸ ಸರೋವರ? ನೋಡಿದೆ, ಹಿಮಾಲಯವನ್ನು ನೋಡಿದೆ. ಆಹಾ,
ಏನು ದೃಶ್ಯ? ಫಲಿಸಿತೋ ಎನ್ನ ಕಾರ್ಯವು ಬರುತ್ತಾ ಮೃಗದ ಸನ್ನಿಧಿ ಸೇರ ಫಲಿಸಿತೋ ಎನ್ನ ಕಾರ್ಯವು ಫಲಿಸಿತೋ ಎನ್ನ ಕಾರ್ಯವು ಬರುತ್ತಾ ಮೃಗದ ಸನ್ನಿಧಿ ಸೇರ ಫಲಿಸಿತೋ ಎನ್ನ ಕಾರ್ಯವು ಮಾನಸ ಸರವರ ಹಿಮದೋಳು ತುಂಬಿದೆ ಜನಕನ ವಾಕ್ಯವ ಪರಿಪಾಲಿಸಲು ಜನಕನ ವಾಕ್ಯವ ಪರಿಪಾಲಿಸಲು ಫಲಿಸಿತೋ ಎನ್ನ ಕಾರ್ಯವು ಬರುತ್ತಾ ಮೃಗದ ಸನ್ನಿಧಿ ಸೇರಲು ಫಲಿಸಿತೋ ಎನ್ನ ಕಾರ್ಯವು ಫಲಿಸಿತೋ ಎನ್ನ ಕಾರ್ಯವು ಫಲಿಸಿತೋ ಎನ್ನ ಕಾರ್ಯವು. ಈ ಕಡೆ ಅಂಶ ಪಕ್ಷಿಯ ಕಮಲ ಸಾರ್ವಭೌಮನ ಗಂಧರ್ವನ ಪುತ್ರ ವಾತ್ಸಲ್ಯದಿಂದ ನನ್ನ ಪ್ರತಿಧ್ವನಿಯನ್ನೇ ಆಲಿಸದಂತೆ ಪ್ರತಿಧ್ವನಿ ಕೇಳಿ ಬರುತ್ತದೆ. ಇರಲಿ, ಹಿಮಾಲಯ ಪರ್ವತವಾದರೂ ಮುಗಿಲು ಶಿಖರವನ್ನೇ ಮುಟ್ಟಿದೆ. ಮಾನಸರೋವರ ಎಲ್ಲಿದೆಯೋ ಪುರುಷಾಮೃಗನು ಎಲ್ಲಿದೆಯೋ ವಾಸುದೇವ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ವಿಕಮಿವ ಬಂಧನ ಮೃತ್ಯುರ್ಮೋಕ್ಷೀಯ ಮಾಮೃತಂ ಬಾಬಾ ಶಂಕರ ಪಾರ್ವತಿ ವಲ್ಲಭ, ನಿನ್ನ ಭಕ್ತನಾದ ನನ್ನನ್ನು
ಸದಾಕಾಲದಲ್ಲಿಯೂ ಕಾಪಾಡಬೇಕು ದೇವ, ಕಾಪಾಡಬೇಕು. ಓ ನಮ ಶಿವ ಸಂತೋಷಗೊಂಡೆ. ಆಹಾ ಪಕ್ಷಿ ರಾಜೇಂದ್ರ, ಕಡೆಗೂ ನನ್ನ ಸಾಧನೆಗೆ ಫಲ ದೊರಕಿದಂತಾಯಿತು. ಹಿಡಿದು ತಪವ ಕೈಯಿಗೆ ಬ್ರಹ್ಮತೀರ್ಪವಂ ಧರಿಸಿಗನು ಪ್ರಣಯೋ ಪರಶಿವನಂ ಪೂಜಿತ ಈ ಪುರುಷಾಮೃಗನ ಭಕ್ತಿ ಭಾವವು ನೋಡಲಾಶ್ಚರ್ಯವಾಗಿರುವುದು. ಏನಾಶ್ಚರ್ಯ, ನರಮನುಷ್ಯನ ವಾಸನೆ ಈ ಏಕಾಂತ ಪ್ರದೇಶಕ್ಕೆ ಬಂದಂತೆ ಭಾಸವಾಗುತ್ತಿದೆಯಲ್ಲ, ಆ ಸಾಹಸಿ ಯಾರಾಗಿರಬಹುದು? ಪಕ್ಷಿ ರಾಜೇಂದ್ರ, ಪರಶಿವನ ಭಕ್ತನಾದ ಇದೋ ನಿನಗೆ ಶಿರಷ್ಟಾಷ್ಟಾಂಗ ನಮಸ್ಕಾರಗಳು. ಇಲ್ಲವೋ ಮಾನವ, ನೀನು ಯಾರು? ಇಲ್ಲಿಗೆ ಬಂದ ಸಮಾಚಾರವೇನು? ಪಕ್ಷಿ ರಾಜೇಂದ್ರ, ನಾನು ಪರಂಧಾಮನ ಭಕ್ತ. ನಿನ್ನಿಂದ ನಮಗೊಂದು ಸಹಾಯವಾಗಬೇಕು, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ನೀನು ಪರಂಧಾಮನ ಭಕ್ತನು ಆಗಿರೋದು ನಿಜವೇ ಆಗಿದ್ದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ನನ್ನಿಂದ ನಿನಗೆ ಏನು ಸಹಾಯವಾಗಬೇಕು? ಮೊದಲು ನಿನ್ನ ವೃತ್ತಾಂತವನ್ನು ತಿಳಿಸು. ನನ್ನದು ಇಂದ್ರಪ್ರಸ್ಥ, ಪಾಂಡು ಮಹಾರಾಜನ ಪಂಚ ಪಾಂಡವರಿ ದ್ವಿತೀಯ ಪುತ್ರ, ಶಿವಭಕ್ತ ಶಿರೋಮಣಿ ಶ್ರೀಹರಿಯ ಭಕ್ತ ಭೀಮಸೈನ. ನಮ್ಮ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಗಲೆಂದು ರಾಜಸಿಯೋಗವನ್ನು ಮಾಡಲು ನಮ್ಮಣ್ಣ ಧರ್ಮರಾಯನು ಏರ್ಪಡಿಸಿರುವನು. ಶ್ರೀಕೃಷ್ಣನ ಪರಮಾತ್ಮನ ಆಜ್ಞಾನುಸಾರವಾಗಿ ಪರಶಿವನ ಪರಮ ಭಕ್ತನಾದ ನೀನು ಯಾಗ ಪೂಜೆಗೆ ಅರ್ಹನು, ಪರಮ ಶ್ರೇಷ್ಠನು ಎಂದು ತಿಳಿದು ನಿನ್ನನ್ನು ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ. ಮೃಗೇಂದ್ರ ಭೀಮಸೇನ, ಧರ್ಮಪುತ್ರ ಸಂಕಲ್ಪವೇನೋ ಸರಿಯಾಗಿದೆ. ನಿಮ್ಮ ಭಕ್ತಿಗೆ ಮೆಚ್ಚಿ ನಾನು ಹೊರಟು ಬರುತ್ತೇನೆ. ಆದರೆ ನೀನು ನನ್ನ ಸರಿಸಮ ನಡೆದು ಬರಲಾರೆ. ನೀನೇನಾದರೂ ಹಿಂದುಳಿದರೆ ನಿನ್ನನ್ನು ನಾನು ಕೊಂದೇ ಬಿಡುವನು. ಇದು ನನ್ನ ನಿಬಂಧನೆ, ಧೈರ್ಯವಿದ್ದರೆ ಒಪ್ಪಿಕೋ. ಮೃಗೇಂದ್ರ, ನಾವು ಪಿತೃವಾಕ್ಯವನ್ನು ಪೂರೈಸುವುದಕ್ಕೋಸ್ಕರ ಪಣ ತೊಟ್ಟು ನಿಂತಿದ್ದೇವೆ. ನನ್ನ ಪ್ರಾಣ ಹೋದರೂ ಸರಿ ನಾನು ಎದರುವುದಿಲ್ಲ, ನಿನ್ನ ನಿರ್ಬಂಧನೆಗೆ ಒಪ್ಪಿದ್ದೇನೆ, ಬೇಗ ಸಿದ್ಧನಾಗು. ಭೀಮಸೇನ, ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿದನು. ಹಾಗಾದರೆ ಹೊರಡು. ಜೈ ಪರಮೇಶ್ವರ. ಜೈ ಪರಂಧಾಮ. ಅಬ್ಬಬ್ಬಾ, ಮೃಗೇಂದ್ರನು ಬೆನ್ನಟ್ಟಿ ಬರುತ್ತಿರುವನಲ್ಲ, ಇರಲಿ. ಆಂಜನೇಯನು ಕೊಟ್ಟ ಒಂದು ಕೂದಲನ್ನು ಭೂಮಿಯ ಮೇಲಿಟ್ಟು ಮುಂದಕ್ಕೆ ಹೋಗುತ್ತೇನೆ. ಎಲ್ಲಿ ಭೀಮಸೇನ ಕಾಣುವುದಿಲ್ಲ, ಅದು ಓಡುತ್ತಿರುವನು. ಇದೇನಾಶ್ಚರ್ಯ, ಅದ್ಭುತವಾದ ಶಿವಲಿಂಗಗಳು ಉತ್ಪತ್ತಿಯಾಗಿದ್ದವಲ್ಲ. ಇರಲಿ, ಮೊದಲು ಶಿವಲಿಂಗಗಳಿಗೆ ಶಿವಾರ್ಚನೆಯನ್ನು ಮಾಡಿ ತದನಂತರ ಭೀಮನನ್ನು ಹಿಂಬಾಲಿಸುತ್ತೇನೆ. ಕೈಲಾಸ ಗಣನಾಥ ಗಂಗಾಧರ, ಕೈಲಾಸ ಗಣನಾಥ ಗಂಗಾಧರ, ಪರಮೇಶ ಗುರುನಾಥ ಗೌರೀವರ, ಪರಮೇಶ ಗುರುನಾಥ ಗೌರೀವರ, ಸರ್ವೇಶ ಶಾರ್ದೋ
ಭೀಮಸೇನಾ ನಿಲ್ಲು ನಿಲ್ಲು. ಅಬ್ಬಬ್ಬಾ, ಎಷ್ಟು ವೇಗವಾಗಿ ಬರುತ್ತಿರುವುದಲ್ಲ ಮೃಗೇಂದ್ರನು. ಇರಲಿ, ಆಂಜನೇಯನು ಕೊಟ್ಟ ಎರಡನೇ ಕೂದಲನು ಭೂಮಿಯ ಮೇಲಿಟ್ಟು ಮುಂದಕ್ಕೆ ಹೋಗುತ್ತಾನೆ. ಭೀಮಸೇನ, ಏನು ಮತ್ತೆ ಅದ್ಭುತವಾದ ಶಿವಲಿಂಗಗಳು ಉತ್ಪತ್ತಿಯಾಗಿದ್ದವಲ್ಲ. ಇರಲಿ, ಮತ್ತೆ ಈ ಶಿವಲಿಂಗಕ್ಕೆ ಶಿವಾರ್ಚನೆ ಮಾಡಿ ತದನಂತರ ಆ ಭೀಮಸೇನನನ್ನು ಹಿಂಬಾಲಿಸುತ್ತೇನೆ. ಎಲ್ಲ ಶಿವಲೀಲೆ ಜಗವೆಲ್ಲ ಶಿವಲೀಲೆ ಎಲ್ಲ ಶಿವಲೀಲೆ ಜಗವೆಲ್ಲ ಶಿವಲೀಲೆ ತಂದೆ ನೀನೇ ದೇವಾ ನಮ್ಮ ತಾಯಿ ನೀನೇ ದೇವಾ ತಂದೆ ನೀನೇ ದೇವಾ ನಮ್ಮ ತಾಯಿ ನೀನೇ ದೇವಾ ದೇವ ದೇವನೇ ಕೈಲಾಸವಾಸನೇ ಕೈಲಾಸವಾಸನೆ ನಂಬಿದೆ ಪಾವನ ಚರಣ ನಂಬಿದೆ ಪಾವನ ಚರಣ ನಂಬಿದೆ ಪಾವನ ಚರಣ ಎಲ್ಲ ಶಿವಲೀಲೆ ಜಗವೆಲ್ಲ ಶಿವಲೀಲೆ ಎಲ್ಲ ಶಿವಲೀಲೆ ಜಗವೆಲ್ಲ ಶಿವಲೀಲೆ ನಂದಿವಾಹನ ದೇವಾ ಸರ್ಪಭೂಷಣ ಶಿವನೇ ಭಕ್ತಬಾಂಧವ ದೀನ ರಕ್ಷಕ ಭಕ್ತಬಾಂಧವ ದೀನ ರಕ್ಷಕ ಕರುಣಿಸಿ ಕಾಪಾಡೆಯ ನಮ್ಮ ಕರುಣಿಸಿ ಕಾಪಾಡೆಯ ನಮ್ಮ ಕರುಣಿಸಿ ಕಾಪಾಡೆಯ ಎಲ್ಲ ಶಿವಲೀಲೆ ಜಗವೆಲ್ಲ ಶಿವಲೀಲೆ ಶಿವಲೀಲೆ ಜಗವೆಲ್ಲ ಶಿವಲೀಲೆ. ಎಲ್ಲಿ ಭೀಮಸೇನ ಕಾಣುವುದಿಲ್ಲ, ಅದು ಓಡುತ್ತಿರುವನು. ಭೀಮಸೇನ ನಿಲ್ಲು ನಿಲ್ಲು. ಆಂಜನೇಯನು ಕೊಟ್ಟ ಇನ್ನು ಒಂದೇ ಒಂದು ಕೂದಲು ಮಾತ್ರ ಉಳಿದಿದೆ. ಭೂಮಿಯ ಮೇಲಾಕಿ ಇಂದ್ರಪ್ರಸ್ಥ ಸೇರಿಕೊಳ್ಳುತ್ತೇನೆ. ಭೀಮ, ಏನಾಶ್ಚರ್ಯ, ಪದೇ ಪದೇ ಶಿವಲಿಂಗಗಳು ಉತ್ಪತ್ತಿಯಾಗುತ್ತಲೇ ಇದವಲ್ಲ. ಈ ಭೀಮಸೇನಿಗೆ ಆ ಪರಮೇಶ್ವರನ ಅನುಗ್ರಹ ಸಂಪೂರ್ಣವಾಗಿದೆ. ಪರಮೇಶ್ವರ, ಏನಪ್ಪ ನಿನ್ನ ಲೀಲೆ? ಗೌರೀಶ ಜಯ ಜಯ ಜಗದೀಶ ಜಯ
ಶಿರಸ್ಸು ಗಡಿಯೊಳಗಿದೆ. ಮೃಗೇಂದ್ರ, ಕಾಲುಗಳನ್ನು ಬಿಟ್ಟು ಇಲ್ಲಿ ನೋಡು. ನಿಜ, ನಾನೇ ಸೋತಿರುವನು. ಆದರೂ ಭೀಮಸೇನನು ಶಕ್ತಿಶಾಲಿ, ಪರಾಕ್ರಮಶಾಲಿ, ಬಲಶಾಲಿ. ಮೃಗೇಂದ್ರ, ಇಷ್ಟಕ್ಕೆಲ್ಲ ಕಾರಣಕರ್ತ ಶ್ರೀಮನ್ ಆಂಜನೇಯ ಮಾರುತಿಯಿಂದ ಸಾಧ್ಯವಾಯಿತು. ಮೃಗೇಂದ್ರ, ಶಿವಭಕ್ತ ಕ್ರೈಸ್ತನಾದ ನಿನ್ನ ದರ್ಶನ ಭಾಗ್ಯ ನಮ್ಮ ಈ ಪಾಂಡವರಿಗೆ ಲಭಿಸಿತು. ನೀನು ಗೆದ್ದರೇನು, ಭೀಮನು ಗೆದ್ದರೇನು, ನಾವೆಲ್ಲ ಹಾ ಪರಶಿವ ಪರಂಧಾಮನ ಭಕ್ತರು. ನಮ್ಮನ್ನು ಕ್ಷಮಿಸು ಮೃಗೇಂದ್ರ. ಧರ್ಮನಂದನ, ನಿನ್ನ ವಾಕ್ಯಗಳು ಅದ್ಭುತ. ನೀನು ಎಂತಹ ದೈವ ಭಕ್ತನು, ನಿನ್ನ ವಾಕ್ಯಗಳು ಅಮೃತವಾಣಿಯಂತಿದೆ. ನನ್ನ ಕನ್ನದೊಳಗೆ ಪ್ರವೇಶ ಮಾಡಿ ಹಾ ಪಾರ್ವತಿ ಪರಮೇಶ್ವರ ಪಾದಗಳನ್ನು ಮುಟ್ಟಿ ಪುನಃ ಬಂದು ನನ್ನ ಕನ್ನದೊಳಗೆ ಪರಮೇಶ್ವರ ಪರಂಧಾಮ ಎಂದು ಭಾಸವಾಗುತ್ತಿದೆ. ಮೃಗರಾಜ, ನಮ್ಮಂತಹ ಭಕ್ತರಿಗೆಲ್ಲ ದೇವರು ಒಬ್ಬನೇ, ಲೋಕಕ್ಕೆಲ್ಲ ಒಬ್ಬನೇ ಸೂರ್ಯ, ಒಬ್ಬನೇ ಚಂದಿರ, ಇರುವುದೊಂದೇ ಭೂಮಿ, ಇರುವುದೊಂದೇ ಅಂಬರ. ಆದರೇಕೆ ಜಗದಲ್ಲಿ ಭೇದ ಭಾವನೆ ಎಂಬಂತೆ ನಾಮಗಳು ಹಲವಾರು, ಅವರವರ ಜಾತಿ ಮತಗಳಿಗನುಸಾರವಾಗಿ ಪೂಜೆ ಮಾಡುವರು, ದೇವರು ಒಬ್ಬನೇ. ಧರ್ಮನಂದನ, ನಿನ್ನ ವಾಕ್ಯಗಳು ಅದ್ಭುತ. ದೇವ, ಪಶುಪತಿಯು ಪಶುಪಾಲನಾದ ನೀನು ಯಾಗ ಮಂಟಪದಲ್ಲಿ ನನ್ನ ಬಳಿಯಲ್ಲೇ ಇದ್ದು ನನ್ನ ಪೂಜೆಯನ್ನು ಅನುಗ್ರಹಿಸುತ್ತಾ ಇರಬೇಕು ದೇವ. ಆಗಲಿ ಮೃಗೇಂದ್ರ, ಯಾಗಕುಂಡಲ ಪೂಜೆಗೆ ಪರಮಶ್ರೇಷ್ಠ ಪರಮಜ್ಞಾನಿಯಾದ ನೀನೇ ಅರ್ಹನು. ರಾಜಸಿ ಸಾಂಗವಾಗಿ ನಡೆಸಬೇಕಾದರೆ ಯಾವ ವಿಘ್ನಗಳು ಬಾರದಿರಲಿ ಎಂದನ್ನು ಆಹ್ವಾನಿಸಿದ್ದು. ಬನ್ನಿ, ಎಲ್ಲ ಭೀಷ್ಮಾಚಾರ್ಯರು, ನಾರದ ಮುನಿಗಳು, ಯಾಗಶಾಲೆಗೆ ಎಲ್ಲ ರಾಜರು, ಭಕ್ತರು, ಋಷಿಗಳು ಎಲ್ಲರೂ ನಮ್ಮ ಆಗಮನವನ್ನು ನಿರೀಕ್ಷಿಸುವರು.